್ರೀಮಾನ್ ವೆಂಕಟನಾಥಾರ್ ಕವಿತಾರ್ಕಿ ಕೇಸರಿ ಕೃತಿ ಸನ್ನಿಧತ್ತೀ ಮಹಾದೇಶಿಕರ ದಯಾಶಿಕ ಸ್ತೋತ್ರದ ಮೂವತ್ತೈದನೆಯ ಶ್ಲೋಕದ ಅರ್ಥಾನುಸಂಧಾನ ಮಾಡೋಣ ಅವತರಣವಿ ವಿಶೇಷರಾತ್ಮಲೀಲಾಪದೇಶೈವತಿಮನುಕಂಪೇತ್ ಮಂದಚಿತ್ ಶು ವಿಂದನ್ वृषभशिखरिनाथः त्वनिदेशेन नूनं भजति भाविनो जन्मभेदान् अनुकम्पे लै दयादेव्ये वृषभशिखरिनाथः वेङ्कटाद्रीश्वरनाद श्रीनिवासनु त्वन्निदेशेन निदेश अप्पणे अपणेगनुसारवागी आत्मलीलापदेशैः तन्न ಲೀಲೆಗಳನ್ನೇ ನೆಪವನ್ನಾಗಿ ಉಳ್ಳ ಅವತರಣ ವಿಶೇಷ ವಿವಿಧವಾದ ಅವತರಣ ವಿಶೇಷ ವಿ ವಿಶೇಷವಾದ ಅವತಾರಗಳಿಂದ ಮಂದಚಿತ್ತೇಷು ಭಾಗ್ಯಹೀನರ ಭಾವನೆಗಳಿಂದ ಅವಮತಿಂವಿಂದನ್ ಅವಮಾನವನ್ನು ಹೊಂದಿದವನಾಗಿ ಶರಣಭಾಜಾಂ ಶರಣಾಗತರು ಅನುಭವಿಸಬೇಕಾಗಿದ್ದ ಭಾವಿನೋ ಜನ್ಮಭೇದಾನ್ ಜನ್ಮಭೇದಾನ್ ಮುಂದೆ ಉಂಟಾಗುವಂತಹ ಬೇರೆ ಬೇರೆ ಜನ್ಮಗಳನ್ನು ನೂನಂ ಭಜತಿ ನಿಜವಾಗಿಯೂ ಅವನೇ ಪಡೀತಾನೆ ಇದು ಆಶ್ಚರ್ಯವಾದ ಶ್ಲೋಕ ಸ್ವಾಮಿ ದೇಶಗನ್ ಹೇಳ್ತಾರೆ ಹಿಂದೆ ಸ್ವಯಮಿತಿ ದಯೇತ್ವ ಶ್ರೀಕೃತ ಶ್ರೀನಿವಾಸ ಅಂತ ಹೇಳಿ ಶಿಥಿಲಿತ ಭೌಭೀತಿ ಶ್ರೇಯಸೇ ಜಾಯಸೇನಃ ಅಂತ ಹೇಳಿದರು ಭಗವಂತನ ಹೃದಯದಲ್ಲಿ ದಯಾದೇವಿ ಅವತರಿಸ್ತಾಳೆ ಅಂತ ಆಶ್ಚರ್ಯವಾಗಿ ಸ್ತೋತ್ರ ಮಾಡಿದರು ಅವಳ ಅವತಾರವನ್ನು ಅನುಸರಿಸಿ ಭಗವಂತ ಅವತಾರ ಮಾಡ್ತಾನಂತೆ ಅದನ್ನು ಇಲ್ಲಿ ಇಲ್ಲಿ ಹೇಳ್ತಾರೆ ಏಕೆಂದರೆ ಅವತಾರಗಳಿಗೆ ದಯೇನೇ ಮುಖ್ಯವಾದ ಕಾರಣ ಅವತಾರವಾದ ನಂತರ ಅವತಾರವನ್ನು ಸ್ತೋತ್ರ ಮಾಡುವುದು ಸಂಗತವಾದದ್ದು ದಯಾ ಕಾರಣದಿಂದ ಆದ್ದರಿಂದ ಅವತಾರಗಳನ್ನು ಸ್ತೋತ್ರ ಮಾಡುವುದು ಸರಿಯಾದು ಆದ್ದರಿಂದ ಇಲ್ಲಿ ಅವತಾರವನ್ನು ಸ್ತೋತ್ರ ಮಾಡ್ತಾರೆ ಚೇತನರ ಅಪರಾಧಿಗಳಿಗೆ ಏನು ದಂಡನೆ ಅಂತ ಹೇಳಿದ್ರೆ ಅವರು ಮತ್ತೆ ಮತ್ತೆ ಕರ್ಮಫಲಗಳನ್ನು ಅನುಭವಿಸಲು ಜನ್ಮ ತಾಳುವುದೇ ಆಗಿದೆ ಇಲ್ಲಿ ಹುಟ್ಟು ಸಾವು ಈ ಮರಣ ಈ ಸಂಸಾರ ಅನ್ನುವುದು ಜನ್ಮದಿಂದ ಜನ್ಮಕ್ಕೆ ಹೋಗ್ತಾ ಇರೋದು ಅದು ಕರ್ಮಫಲಗಳನ್ನು ಅನುಭವಿಸ ಅನುಭವಿಸೋಕ್ಕೋಸ್ಕರ ಅದುವೇ ದಂಡನೆ ಚೇತನರ ಅಪರಾಧಿಗಳಿಗೆ ಅದಲ್ಲದೆ ಅನೇಕ ಪಾಪ ಮಾಡಿರುವಂತಹ ಚೇತನರುಗಳಿಗೆ ಎಷ್ಟು ಜನ್ಮಗಳು ಕಾದಿದೆ ಅನ್ನೋದು ಗೊತ್ತಿಲ್ಲ ಹೀಗೆ ಆದರೆ ದಯಾದೇವಿಯ ಪ್ರಭಾವದಿಂದ ಏನಾಗುತ್ತೆ ಅಂದರೆ ಅಪರಾಧಿ ಆದಂತಹ ಈ ಚೇತನ ಕ್ಷಮಿಸಲ್ಪಡ್ತಾನೆ ಬಿಡುಗಡೆ ಹೊಂದ್ಬಿಡ್ತಾನೆ ಸಂಸಾರದಿಂದ ಆಗ ಅವನಿಗೆ ಮುಂದೆ ಬರಬೇಕಾಗಿರುವ ಜನ್ಮಗಳೆಲ್ಲ ಇದೆಯಲ್ಲ ಅದು ಏನಾಗುತ್ತೆ ಅಂದರೆ ಇಲ್ಲಿ ಉತ್ಪ್ರೇಕ್ಷೆ ಮಾಡ್ತಾರೆ ಭಗವಂತ ತಾನೇ ಹೊಂದುತ್ತಾನೆ ಅಂತ ಹೇಳಿಬಿಟ್ಟು ಇದೆಂತಹ ಆಶ್ಚರ್ಯ ಇದು ಇದು ದಯಾದೇವಿಯ ಅದ್ಭುತವಾದ ಮಹಿಮೆ ಅಂತ ಸ್ತೋತ್ರ ಮಾಡ್ತಾರೆ ಅಂದರೆ ಚೇತನನಿಗೆ ಆ ಜನ್ಮಗಳು ಬರೋದಿಲ್ಲ ಭಗವಂತ ಅವತಾ ಅವತಾರ ಮಾಡ್ತಾ ಇರೋದು ಈ ಚೇತನರ ಅಪರಾಧಕ್ಕಾಗಿ ಬರಬೇಕಾದ ಜನ್ಮಗಳನ್ನು ತಾನೇ ಎತ್ತಾಯಿದ್ದಾನೇನೋ ಅನ್ನುವ ಹಾಗೆ ಇದೆ ಅಂತ ಸ್ತೋತ್ರ ಮಾಡ್ತಾರೆ ಇದೆಲ್ಲ ದಯಾದೇವಿಯ ಪ್ರಭಾವವೇ ಅಂತ ಹೇಳಿಬಿಟ್ಟು ಅಪರಾಧಿಯು ಬಿಡುಗಡೆ ಹೊಂದಿದರೆ ಅವನ ಅಪರಾಧಗಳನ್ನು ನ್ಯಾಯಾಧೀಶನ ನ್ಯಾಯಾಧೀಶ ಅನುಭವಿಸೋದು ಲೋಕದಲ್ಲೆಲ್ಲಾದರೂ ನೋಡಕ್ಕೆ ಸಾಧ್ಯವೇ ಅಪೂರ್ವವಾದದ್ದು ಇದು ಅವುಗಳನ್ನು ಅನುಭವಿಸಲಿಕ್ಕೂ ಅನುಭವಿಸೋಕ್ಕೋಸ್ಕರವೇ ಭಗವಂತ ಮತ್ತೆ ಮತ್ತೆ ಅವತಾರ ಮಾಡ್ತಾ ಇದ್ದಾನೆ ಅಂತ ಉತ್ಪ್ರೇಕ್ಷೆ ಮಾಡ್ತಾರೆ ಮಾಡಿ ದಯಾದೇವಿಯನ್ನು ಸ್ತೋತ್ರ ಮಾಡ್ತಾರೆ ಸ್ವಾಮಿ ದೇಶಗನ್ ಆಶ್ರಿತರಲ್ಲಿ ತನಗಿರುವ ನಿರತಿಶಯವಾದ ವ್ಯಾಮೋಹದ ಕಾರಣ ದಯಾದೇವಿಯು ಭಗವಂತನನ್ನು ಪ್ರೇರಿಸಿ ಪ್ರಪನ್ನರು ತಮ್ಮ ಪ್ರಾರಬ್ಧಾನುಗುಣವಾಗಿ ಪಡೆಯಬೇಕಾದಂತಹ ಜನ್ಮಗಳು ಯಾವ್ಯಾವುದಿದೆಯೋ ಅದೆಲ್ಲ ಭಗವಂತನೇ ಎತ್ತುವ ಹಾಗೆ ಮಾಡ್ತಾಳೆ ಅಂತ ಇಲ್ಲಿ ವರ್ಣನೆ ಮಾಡ್ತಾರೆ ಅವಳು ಭಗವಂತನಿಗೆ ಹೇಳ್ತಾಳಂತೆ ಆಶ್ರಿತರನ್ನು ಜನ್ಮ ಬಂಧನಿಂದ ಬಿಡಿಸ್ಬಿಡು ಬಿಡಿಸ್ಬಿಟ್ಟು ಅವರ ಜನ್ಮಗಳನ್ನು ನೀನೇ ಅನುಭವಿಸು ಅಂತ ಹೇಳಿಬಿಟ್ಟು ಆದರೆ ಶಾಸ್ತ್ರಗಳು ಭಗವಂತನಿಗೆ ಹೀಗೆ ದಯಾದೇವಿಯಿಂದ ಮಾತಿನಿಂದ ಅವತಾರ ಮಾಡ್ತಾನೆ ಅನ್ನುವ ಹೆಸರು ಬರದೇ ಇರಲಿ ಅಂತ ಹೇಳಿಬಿಟ್ಟು ಅವನು ಲೀಲೆಗಾಗಿ ಅವತಾರ ಮಾಡ್ತಾನೆ ಅಂತ ಹೇಳುತ್ತವೆ ಅಂತ ಚಮತ್ಕಾರವಾಗಿ ಹೇಳ್ತಾರೆ ಅವತರಣ ವಿಶೇಷೈ ಆತ್ಮಲೀಲಾಪದೇಶೈಹಿ ಭಗವಂತನ ಅವತಾರಗಳೆಲ್ಲ ಅವನ ಲೀಲೆ ಅನ್ನೋದು ಬರೀ ವ್ಯಾಜವಂತೆ ಅದು ಬರೀ ಒಂದು ವ್ಯಾಜ ಅಷ್ಟೇ ಅದು ಪ್ರಿಟೆಕ್ಸ್ಟ್ ಅಂತ ಹೇಳೋ ಹಾಗೆ ಲೀಲಾಪದೇಶೈಹಿ ಅಂತ ಹೇಳ್ತಾರೆ ಅದನ್ನು ಭಗವಂತ ಏಕೆ ಎಲ್ಲರನ್ನೂ ಹೀಗೆ ಸೃಷ್ಟಿ ಮಾಡಿ ಅವರಿಗೆ ಹೀಗೆ ದುಃಖವನ್ನು ಉಂಟು ಮಾಡ್ತಾನೆ ಇದರಿಂದ ಅವನಿಗೇನು ಪ್ರಯೋಜನ ಎಂಬ ಪ್ರಶ್ನೆಗೆ ಭಗವಂತನ ಲೀಲೆಯೇ ಪ್ರಯೋಜನ ಅಂತ ಹೇಳಿಬಿಟ್ಟು ಒಬ್ಬ ಮಹಾರಾಜನು ಎಲ್ಲ ಐಶ್ವರ್ಯಗಳು ಇದೆ ಎಲ್ಲ ಸಂಪತ್ತು ಇದೆ ಎಲ್ಲ ಇದೆ ಅವನಿಗೆ ಆದರೂ ಅವನು ಕೆಲವು ಲೀಲೆಗಳನ್ನು ಅವನು ಚೆಂಡಾಟ ಆಡುವುದೋ ಇಲ್ಲ ಬೇರೆ ಯಾವುದೋ ವಿಹಾರ ಮಾಡುವುದೋ ಮುಂತಾದ ಲೀಲೆಗಳನ್ನು ಮಾಡ್ತಾನೆ ಅವನಿಗೆ ಎಲ್ಲ ವಿಧವಾದ ಇದ್ದರೂ ಕೂಡ ಹಾಗೆ ಅವಾಪ್ತ ಸಮಸ್ತಕ ಅವನಾಗಿದ್ದರೂ ಭಗವಂತನು ತನ್ನ ಲೀಲೆಗಾಗಿ ಹೀಗೆ ಸೃಷ್ಟಿ ಮಾಡ್ತಾನೆ ಅಂದರು ಕಡೆಯಲ್ಲಿ ಲೀಲಾ ಅಂದರೆ ದಯಾ ಕಾರ್ಯ ಅಂತಲೇ ಹೇಳಿದರು ಅದು ದಯೆಯಿಂದ ಚೇತನರನ್ನು ಸೃಷ್ಟಿ ಮಾಡಿ ಉದ್ಧಾರವಾಗಲಿ ಅಂತ ಮಾಡೋದನ್ನು ಲೀಲಾ ಅಂತ ಹೇಳಿದೆ ಶಾಸ್ತ್ರ ಅಂತ ಹೇಳಿಬಿಟ್ಟು ಅದನ್ನು ಬ್ರಹ್ಮಸೂತ್ರದಲ್ಲೂ ಲೋಕವತ್ತು ಲೀಲಾ ಕೈವಲ್ಯಂ ಅಂತ ಬಾದರಾಯಣರು ಹೇಳಿದರು ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳೆಲ್ಲ ಭಗವಂತನ ಲೀಲಾ ಕಾರ್ಯ ಅನ್ನೋದು ಆದರೆ ಇಲ್ಲಿ ಅದು ಹೇಗೆ ಇದೆ ಅಂದರೆ ಬರೀ ಉಕ್ತಿ ಮಾತ್ರ ಅದು ದಯೆಯೇ ಲೀಲೆ ಅಂತ ಹೇಳಿದ್ರೆ ಆವಾಗ ತಾನೇ ಅದು ಸರಿ ಹೋಗುತ್ತೆ ಅನ್ನುವಂತಹ ಭಾವನೆಯಲ್ಲಿ ಅದನ್ನು ಹೇಳ್ತಾರೆ ಅವತರಣ ವಿಶೇಷ ಈ ಲೀಲೆ ಅನ್ನೋದು ಬರೀ ಒಂದು ವ್ಯಾಜವಷ್ಟೇ ದಯೆಯೇ ಕಾರಣ ಅದಕ್ಕೆ ಅಂತ ಅವಮತಿ ಮನುಕಂಪೆ ಮಂದಚಿತ್ತೇಷು ಬಿಂದನ್ ಈ ಅವತಾರಗಳಲ್ಲಿಯೂ ಅವನು ಮಂದ ಬುದ್ಧಿಗಳಿಂದ ಅವಮಾನವನ್ನೇ ಅನುಭವಿಸ್ತಾನಂತೆ ಅವನು ಅರ್ಜುನನಿಗೆ ಹೇಳಿದ ಆ ಅವಮಾನವನ್ನು ಅನು ಅನುಭವಿಸೋದು ಎಷ್ಟು ಕಷ್ಟ ಅನ್ನೋದು ಅರ್ಜುನನಿಗೆ ಹೇಳ್ತಾನೆ ಕೃಷ್ಣ ಅವಾಚ್ಯ ವಾದಂಶ್ ವಾದಾಂಶ ಬಹೂನ್ ವದಿಷ್ಯಂತಿ ತವ ಅಹಿತ ನಿದ್ದಂತಹ ತವ ಸಾಮರ್ಥ್ಯಂ ತಥೋ ದುಃಖ ತರನು ಕಿಂ ನೀನು ಯುದ್ಧ ಮಾಡದೆ ಹೋದ್ರೆ ನಿನ್ನ ಎಲ್ಲ ಅವಮಾನ ಮಾಡ್ತಾರಪ್ಪ ಆದರೆ ಅದಕ್ಕಿಂತ ದುಃಖವಾದದ್ದು ಬೇರೆ ಇಲ್ಲ ಅಂತ ಅರ್ಜುನನಿಗೆ ಹೇಳದ ಅಲ್ಲದೆ ಭಗವಂತ ಹೇಳಿದ್ರು ಅವನು ಯಾರೂ ನಂಬೋದಿಲ್ಲ ಅಂತ ಅವಜಾನಂತಿ ಮಾಂ ಮೂಢಾಹ ಮನುಷೀಂತನುಮಾಶ್ರಿತಂ ನನ್ನೆಲ್ಲ ಮನುಷ್ಯ ಜನ್ಮ ಮನುಷ್ಯರಂತೆ ನಾನು ಹುಟ್ಟಿ ಬಂದಿದ್ದೀನಿ ಅಂತ ಎಲ್ಲ ತಿಳಿದ್ದಾರೆ ನಮ್ಮಂತೆಯೇ ಕರ್ಮದ ಕಾರಣದಿಂದಲೇ ಹುಟ್ಟಿದಾನೆ ಅಂತ ತಿಳಿದಾನೆ ಅಂತ ಹೇಳಿದ ಅವನಲ್ಲಿ ಎಲ್ಲ ವಿಧವಾದ ಅಪರಾಧಗಳನ್ನು ಅದರಿಂದ ಮಾಡ್ತಾರವರು ತನ್ನ ಮಾತನ್ನು ಯಾರೂ ಕೇಳಲಿಲ್ಲ ಅವನಿಗೆ ಅರ್ಜುನಿಗೆ ಹೇಳಿದ ನಾನು ಹೇಳಿದ್ರೆ ಕೇಳಲ್ಲಪ್ಪ ನೀನು ಪ್ರತಿಜ್ಞೆ ಮಾಡು ಕೌಂತೆಯ ಪ್ರತಿಜಾನೀಹಿ ನಮೇ ಭಕ್ತಃ ಪ್ರಣಶ್ಯತಿ ನೀನು ಪ್ರತಿಜ್ಞೆ ಮಾಡಪ್ಪ ಅರ್ಜುನ ಅಂತ ಹೇಳ್ದ ಹಾಗೇ ಅವರು ಖಂಡಿತ ಉದ್ದ ಆಗ್ತ ಉದ್ಧಾರರಾಗ್ತಾರೆ ನಮ್ಮ ಭಕ್ತರು ಅಂತ ಹೀಗೆಲ್ಲ ಇದನ್ನೆಲ್ಲ ಸಹಿಸಿಕೊಂಡು ಅವನು ದಯಾದೇವಿಯ ಮಾತನ್ನು ಪಾಲಿಸೋನು ಅಂತ ಹೇಳಿಬಿಟ್ಟು ಇಲ್ಲಿ ಸ್ವಾಮಿ ದೇಶಗನ್ನು ಹೇಳ್ತಾರೆ ಅವನ್ನೆಲ್ಲ ಮಂದಚಿತ್ತೇಶು ಅವಮತಿಂ ವಿಂದನ್ನು ತಂದಿದೇಶೇನೂ ನಮ್ಮ ಅವನು ಅವತಾರ ಮಾಡಿದಷ್ಟು ಈ ಅನು ಈ ಅವಮಾನಗಳನ್ನೆಲ್ಲ ಅನುಭವಿಸಬೇಕಲ್ಲ ಅವನು ಆದರೂ ದಯಾದೇವಿಯ ಆಜ್ಞೆಯಂತೆ ಅವನು ಅವತಾರಗಳನ್ನು ಮತ್ತೆ 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 ಎತ್ತಿ ಈ ಅವಮಾನಗಳನ್ನೆಲ್ಲ ಸಹಿಸಿಕೊಳ್ತಾನೆ ಯಾಕೆ ಅಂದರೆ ಶರಣಾಗತರನ್ನು ರಕ್ಷಿಸಿ ಅವರ ಜನ್ಮಗಳನ್ನು ತಾನೇ ಪಡೀತಾ ಇದ್ದಾನೋ ಅನ್ನೋ ಹಾಗೆ ಇದೆ ಪಡೀತಾ ಇದ್ದಾನೆ ಅಂತ ಹೇಳ್ತಾರೆ ಇಲ್ಲಿ ಸ್ವಾಮಿ ದೇಶಗನ್ ಋಷಭಶಿಕರಿನತಃ ದೇಶೇನ ನೂನಂ ನಿಜವಾಗಿಯೂ ಅವನು ಅವರ ಜ ಮುಂದಿನ ಜನ್ಮಗಳನ್ನೆಲ್ಲ ಅವನೇ ಪಡೆದುಕೊಳ್ತಾನೆ ಅಂತ ಹೇಳ್ತಾರೆ ನಿನ್ನ ಒಂದು ಆದೇಶದಿಂದ ಪರಮಪದದಿಂದ ಕೆಳಗಡೆ ಬಂದು ಎಲ್ಲ ವಿಧವಾದ ದೇಹಗಳಲ್ಲಿಯೂ ಅವತಾರ ಅವತಾರಿಸ್ತಾನೆ ಅವನು ಎಲ್ಲರನ್ನೂ ಪ್ರಶಾಸನ ಮಾಡುವಂತಹ ಸರ್ವೇಶ್ವರನು ದಯಾದೇವಿಯ ಆದೇಶದಂತೆ ಬಂದು ಅವತಾರ ಮಾಡ್ತಾನಂತೆ ಅದು ಭ ಭಜತಿ ಶರಣಭಾಜಾಂ ಭಾವಿನೋ ಜನ್ಮ ದಯಾದೇವಿಯ ಒಂದು ನಿದೇಶದಿಂದ ಅವನು ಶರಣಾಗತರ ಮುಂದೆ ಬರುವ ಜನ್ಮಗಳನ್ನೆಲ್ಲ ತಾನೇ ಹೊಂದುತ್ತಾನೆ ಅಂತ ಆಶ್ಚರ್ಯಪಡ್ತಾರೆ ಅದನ್ನು ಒಂದು ಭಟ್ಟರು ಕೂಡ ರಂಗರಾಜದಲ್ಲಿ ಬಹಳ ಚೆನ್ನಾಗಿ ಸ್ತೋತ್ರ ಮಾಡ್ತಾರೆ ತ್ವ ಚೇನ್ ಮನುಷ್ಯಾದಿಷು ಜಾಯಮ ತತ್ಕರ್ಮಾ ಕರ್ಮಪಾಕಂ ಮಹಿ ಕಸ್ಯ ಕುಶಲೇತರಾಭ್ಯಂ ಅಂತ ಕಸ್ಯೇತು ರಂಗನಾಥನೆ ತ್ವ ಚೇತ್ ಮನುಷ್ಯಾದಿಷು ಮನುಷ್ಯನೇ ಮೊದಲಾದ ಯೋನಿಗಳಲ್ಲಿ ಅವತರಿಸೋನಾಗಿ ಅವತರ್ಸೋನಾಗಿ ಪಾಕಂ ಕೃಪಯಾ ಉಪಭುಂಕ್ಷೆ ಆ ಜನ್ಮಕ್ಕೆ ಅನುಗುಣವಾದ ಕರ್ಮ ಪರಿಪಾಕವನ್ನೆಲ್ಲ ದಯೆಯ ಕಾರಣ ನೀನು ಅನುಭವಿಸ್ತಾ ಇದ್ದರೆ ಶ್ರೀರಂಗಶಾಯಿನ್ ಕುಶಲೇತರಾಭ್ಯಾಂ ಪೂಯಃ ಕಸ್ಯ ಹೇತೋಹೋ ಅಭಿಭೂಯೇ ಮಹಿ ಸುಖ ದುಃಖಗಳಿಂದ ಹೀಗೆ ಅನೇಕ ಕಾಲದಿಂದ ನಾವು ಯಾವ ಕಾರಣಕ್ಕಾಗಿ ಕಷ್ಟಪಡ್ತಾ ಇದ್ದೇವೆ ಅಂತ ಪ್ರಶ್ನೆ ಮಾಡ್ತಾರೆ ಅದನ್ನು ಮತ್ತೆ ಇನ್ನೂ ಬರ್ತಿದೆಯಲ್ಲ ಅಂತ ಅಂದರೆ ಅದಕ್ಕೆ ಸ್ವಾಮಿ ಇಲ್ಲಿ ಹೇಳಿದ್ರು ನೀನು ಅವತರಿಸಿದ ಮೇಲೂ ಮತ್ತೆ ಯಾಕೆ ನಾವು ಹುಡ್ತಾ ಇದ್ದೇವೆ ಅಂತ ಪರಾಶರ ಭಟ್ಟರು ಪ್ರಶ್ನೆ ಕೇಳಿದ್ರು ಅದಕ್ಕೆ ಸ್ವಾಮಿ ದೇಶಕನ್ನಲ್ಲಿ ಉತ್ತರ ಕೊಡ್ತಾರೆ ಶರಣಭಾಜಾಮ್ ಅಂತ ಹೇಳಿ ಶರಣಾಗತರಿಗೆ ಮುಂದೆ ಜನ್ಮವಿಲ್ಲ ಇತರರಿಗೆ ಇರುವುದು ಇದ್ದೇ ಇರೋದು ಅವರು ಶರಣಾಗತರಾದರೆ ಅವರ ಜನ್ಮಗಳನ್ನು ಭಗವಂತ ತೆಗೆದುಕೊಂಡು ಬಿಡ್ತಾನೆ ಅವರ ಕಷ್ಟಗಳನ್ನು ಅನುಭವಿಸ್ತಲೇ ಇದ್ದಾರೆ ಇತರರು ಆದ್ದರಿಂದ ದಯೆಯಿಂದಲೇ ಭಗವಂತ ಅವತಾರ ಮಾಡ್ತಿದ್ರು ಕೂಡ ಶರಣಾಗತರಾಗದೇ ಇದ್ದರೆ ಮತ್ತೆ ಮತ್ತೆ ಅವರಿಗೆ ಜನ್ಮ ತಾಳಬೇಕಾಗುವುದು ಆದರೆ ಶರಣಾಗತರ ಜನ್ಮಗಳನ್ನೆಲ್ಲ ಭಗವಂತಾನೇ ಸ್ವೀಕಾರ ಮಾಡಿ ಅವನೇ ಅನುಭವಿಸ್ತಾನೋ ಏನೋ ಅನ್ನೋ ಹಾಗೆ ಇಲ್ಲಿ ಉತ್ಪ್ರೇಕ್ಷೆ ಮಾಡಿ ಸ್ತೋತ್ರ ಮಾಡ್ತಾರೆ ಸ್ವಾಮಿ ಸ್ವಾಮಿದೇಶಗನ್ ಅವರಿಗೆ ಶರಣಾಗತರಿಗೆ ಮತ್ತೆ ಜನ್ಮವೇ ಇಲ್ಲ ಅದು ಹೇಗೆ ಶ್ರೀನಿವಾಸ ಹೊಂದುತ್ತಾನೆ ಅಂದರೆ ಅವನ ಅವತಾರಗಳು ಹಾಗೆ ನಮ್ಮ ಜನ್ಮಗಳನ್ನು ಅವನು ತೆಗೆದುಕೊಂಡು ಅವನು ಅನುಭವಿಸುವಂತೆ ಇದೆ ಅನ್ನುವಂತಹ ಭಾವ

स्थिरमनुपधिहार्दं श्रीनिवासो दधानः ललितरुचिषु लक्ष्मीभूमिनीलासुनूनं प्रथयति बहुमानं त्वत्प्रतिच्छन्दबुद्ध्या अनुकम्पे इल्लु अनुकम्पेन्तानि सम्बोधने दयादेवीगेव दयादेवी परहितं भावयन्त्यां भवत्यां परहितम् अत्र प्रतिकूलरहितवन्न ಭಾವಯಂತ್ಯಾಂ ಚಿಂತನೆ ಮಾಡುವಂತಹ ಭವತ್ಯಂ ನಿನ್ನಲ್ಲಿ ಸ್ಥಿರಂ ಅನುಪದಿ ಸ್ಥಿರವಾದ ನಿರ್ವ್ಯಾಜವಾದ ನಿರುಪಾಧಿಕವಾದ ಸ್ನೇಹವನ್ನು ದಧಾನಹ ಶ್ರೀನಿವಾಸ ಇಟ್ಟಿರುವಂತಹ ಶ್ರೀನಿವಾಸನು ಲಲಿತ ರುಚಿಷು ನೀಳಾಸು ಮನೋಜ್ಞವಾದ ಕಾಂತಿಯನ್ನುಳ್ಳಂತಹ ಶ್ರೀದೇವಿ ಭೂದೇವಿ ನೀಳಾದೇವಿಯರಲ್ಲಿ ತ್ವ್ರತಿಂದ ಬುದ್ಧಿಯ ನಿನ್ನ ಪ್ರತಿಬಿಂಬಗಳು ಅವರು ಅನ್ನುವ ಭಾವನೆಯಿಂದ ಬಹುಮಾನಂ ಪ್ರಥೇತಿ ಆದರವನ್ನು ಪ್ರಕಾಶಪಡಿಸ್ತಾನೆ ಎಂದು ಇದು ಬಹಳ ಆಶ್ಚರ್ಯವಾದ ಶ್ಲೋಕ ದಯಾದೇವಿಯ ನಿರ್ದೇಶನಂತೆ ನಡೆಯುವ ಭಗವಂತ ಎಲ್ಲ ಅವಮಾನಗಳನ್ನೆಲ್ಲ ಸಹಿಸಿಕೊಂಡು ಅವತಾರ ಮಾಡ್ತಾನೆ ಇದ್ದಾನೆ ಅಂತ ಹೇಳಿದರು ಆದರೂ ದಯಾದೇವಿಯಲ್ಲಿ ಅವನಿಗೆ ಅನಾದರ ಸ್ವಲ್ಪವೂ ಇಲ್ಲವಂತೆ ದಯಾದೇವಿಯ ಬಗೆಗೆ ಶ್ರೀನಿವಾಸನ ಪ್ರೇಮ ಸ್ಥಿರವಾದುದು ಸಹಜವಾದುದು ನಿರುಪಾಧಿಕವಾದುದು ಅಂತ ಹೇಳಿದರು ಅವಳ ಪ್ರತಿಬಿಂಬಗಳಾದ ಶ್ರೀದೇವಿ ಭೂದೇವಿ ನೀಳಾದೇವಿಯಲ್ಲೂ ಬಹುಮಾನವನ್ನೇ ಮಾಡ್ತಾನೆ ಯಾಕೆಂದರೆ ಅವರ ಅವಳ ಪ್ರತಿಬಿಂಬ ಅಂತ ಹೇಳಿಬಿಟ್ಟಂತೆ ಇದೇನು ಆಶ್ಚರ್ಯ ಅಂತ ಹೇಳ್ತಾರೆ ಇಲ್ಲಿ ಶ್ರೀದೇವಿಯೇ ಮೊದಲಾದವರು ದಯೆಯ ಪ್ರತಿಬಿಂಬ ಅಂತ ದಯಾದೇವಿಯನ್ನು ಸ್ತೋತ್ರ ಮಾಡ್ತಾರೆ ಇಲ್ಲಿ ದಯಾನೇ ದಯೆಯೇ ಶ್ರೀದೇವಿಯೇ ಮೊದಲಾದವರಿಗೆ ಬಿಂಬವಂತೆ ಬಿಂಬವಿಲ್ಲದೆ ಹೋದರೆ ಪ್ರತಿಬಿಂಬವೇ ಇರೋದಿಲ್ಲವಲ್ಲ ಆದ್ದರಿಂದ ಶ್ರೀದೇವಿಯನ್ನು ಹೇಳಿದರು ಕರುಣಾಮಿವ ರೂಪಿಣೀಮ್ ಅಂತ ತಾನೇ ಸ್ತೋತ್ರ ಮಾಡಿರೋದು ಭೂದೇವಿಯು ಸಾಕ್ಷಾತ್ ಕ್ಷಮ್ ಅಂತ ಹೇಳಿದರು ಆದ್ದರಿಂದ ದಯಾದೇವಿಯಲ್ಲಿ ಶ್ರೀನಿವಾಸನಿಗೆ ಇಷ್ಟು ವ್ಯಾಮೋಹವಿದೆ ಅಷ್ಟೊಂದು ವ್ಯಾಮೋಹವಿಯು ಹೀಗೆ ಇದ್ದರೂ ಶ್ರೀದೇವಿ ಭೂದೇವಿ ನೀಳಾದೇವಿಯರಲ್ಲಿ ಯಾಕೆ ಅವನು ಅಷ್ಟು ಅತ್ಯಂತ ಆಸಕ್ತನಾಗಿದ್ದಾನೆ ಅಂದರೆ ಸ್ವಾಮಿ ದೇಶಕ್ಕೆ ಒಂದು ಚರತ್ ಚಮತ್ಕಾರವಾಗಿ ಹೇಳ್ತಾರೆ ಅವರೆಲ್ಲ ದಯಾದೇವಿಯ ಪ್ರತಿಬಿಂಬಗಳು ತಾನೆ ಆ ಕಾರಣದಿಂದ ಅವರಲ್ಲಿ ಅವನಿಗೆ ಅಷ್ಟು ಪ್ರೀತಿ ಅಂತ ಹೇಳಿಬಿಟ್ಟು ವರ್ಣನೆ ಮಾಡ್ತಾರೆ ಇಲ್ಲಿ ದಯಾದೇವಿಯ ಮಹಿಮೆಯನ್ನೇ ಮತ್ತೆ ಸ್ತೋತ್ರ ಮಾಡಿದ ಹಾಗೆ ಆಗುತ್ತಾಗ ಪರಹಿತಂ ಅನುಕಂಪೆ ಭಾವಯಂತ್ಯಾಂ ಯಾಕೆ ಅಂದರೆ ಇದು ದಯಾದೇವಿಯ ಸ್ವರೂಪ ಪರಹಿತಂ ಅನುಕಂಪೆ ಭಾವಯಂತ್ಯ ಅಂದರೆ ತನಗೆ ಪ್ರತಿಕೂಲರಾದವರಿಗೂ ಹಿತವನ್ನು ಮಾಡುವುದೇ ದಯೆಯ ಸ್ವರೂಪವಂತೆ ಅನುಕೂಲರಾದ ಬಗೆಗೆ ದಯಾದೇವಿಯು ಸ್ವಯಂ ಹಿತೈಷಿಯೇ ಆಗಿದ್ದಾಳೆ ಅದರಲ್ಲಿ ಏನು ಸಂದೇಹವೇ ಇಲ್ಲ ಅಷ್ಟೇ ಅಲ್ಲದೆ ಪ್ರತಿಕೂಲರ ಬಗೆಗೂ ಶ್ರೇಯಸ್ಸನ್ನು ಸಾಧಿಸ್ತಾಳೆ ಅನ್ನೋದನ್ನು ಪರಹಿತ ಅಂತ ಹೇಳ್ತಾರೆ ಸ್ವಾಮಿ ದೇಶಕನಲ್ಲಿ ಅನಾದಿಯಾದ ಕರ್ಮ ವಾಸನ ಅದರಿಂದ ಬರುವ ಪ್ರಕೃತಿ ಸಂಬಂಧ ಅವುಗಳ ಕಾರಣ ಅಸತ್ಕಲ್ಪನಾಗಿ ಇವನು ಸಂಸಾರದಲ್ಲಿ ಕಷ್ಟಪಡ್ತಾ ಇರುವಂತಹ ಚೇತನನ ಹಿತವನ್ನು ಹೇಗೆ ಸಾಧಿಸುವುದು ಅಂತ ದಯಾದೇವಿ ಯಾವಾಗಲೂ ಚಿಂತನೆ ಮಾಡ್ತಾ ಇದ್ದಾಳೆ ಅಂತ ಹೇಳ್ತಾರೆ ಆದ್ದರಿಂದಲೇ ಸ್ಥಿರಂ ಅನುಭದಿ ಶ್ರೀನಿವಾಸೋ ಭವತ್ಯಾಂ ದಧಾನ ಶ್ರೀನಿವಾಸನು ಸ್ಥಿರವಾದ ನಿರುಪಾಧಿಕವಾದ ಪ್ರೇಮವನ್ನು ನಿನ್ನಲ್ಲಿ ಅದರಿಂದ ಇಟ್ಟಿದ್ದಾನೆ ಯಾಕೆಂದರೆ ಅಚೇತನರಿಗೋಸ್ಕರ ನೀನು ಇಷ್ಟು ದಯೆಯನ್ನು ತೋರಿಸಿ ಇಷ್ಟು ಕರುಣೆಯಿಂದ ಅವರನ್ನು ಉದ್ಧಾರ ಮಾಡಬೇಕು ಅಂತ ನೀನು ಹೊರಟಿದೆಯಲ್ಲ ಆದ್ದರಿಂದ ಅದರಿಂದಲೇ ಲಲಿತ ರುಚಿಶು ಲಕ್ಷ್ಮೀಭೂಮಿನೀಳಾಸುನೂನಂ ಪ್ರಥೆಯತಿ ಬಹುಮಾನಂ ತತ್ಪ್ರತಿ ತ್ವಪ್ರತಿ ಛಂದ ಬುದ್ಧ ಆದ್ದರಿಂದಲೇ ಅವನು ಶ್ರೀದೇವಿ ಭೂದೇವಿ ನೀಳಾದೇವಿಯರಲ್ಲಿ ಅವನಿಗೆ ಎಷ್ಟು ಆಸಕ್ತಿ ಇದೆ ಆ ಆಸಕ್ತಿಯೆಲ್ಲ ದಯಾದೇವಿಯ ಮೇಲೆ ಎಷ್ಟು ಆಧಾರವಿದ್ದರೂ ಅವರ ಮೇಲೆ ಹೇಗೆ ಅಷ್ಟು ಪ್ರೀತಿ ಅಂತ ಹೇಳಿದ್ರೆ ದಯಾದೇವಿಯೇ ಬಿಂಬ ಅವಳೇ ಅವಳ ಪ್ರತಿಬಿಂಬವೇ ಅವರೆಲ್ಲ ಆಗಿರೋದರಿಂದ ಇವನು ಅವರಲ್ಲಿ ತನ್ನ ಬಹುಮಾನವನ್ನು ಪ್ರಕಟ ಮಾಡ್ತಾನೆ ಅನ್ನುವಂತಹ ಒಂದು ಆಶ್ಚರ್ಯವಾದ ಭಾವ ಅದರ ಮೂಲಕ ಇಲ್ಲಿ ದಯಾದೇವಿಯ ಸ್ತೋತ್ರ ಹೇಗೆ ಒಂದೊಂದು ಶ್ಲೋಕದಲ್ಲೂ ದಯಾದೇವಿಯು ಚೇತನರ ಹಿತಕ್ಕಾಗಿ ಅವರ ಉದ್ಧಾರಕ್ಕಾಗಿ ಏನೆಲ್ಲ ಆಶ್ಚರ್ಯವಾದ ಕಾರ್ಯಗಳನ್ನು ಮಾಡ್ತಾಳೆ ಹೀಗೆಲ್ಲ ಶ್ರೀನಿವಾಸನನ್ನು ಪ್ರೇರಿಸ್ತಾಳೆ ಎಲ್ಲವನ್ನೂ ಇಲ್ಲಿ ಅದ್ಭುತವಾಗಿ ಸ್ವಾಮಿ ದೇಶಕಂದ್ ಸ್ತೋತ್ರ ಮಾಡ್ತಾರೆ ಇದರಲ್ಲಿ ಪರಹಿತಮನುಕಂಪೆ ಭಾವಯಂತ್ಯಾಂ ಭವತ್ಯಂ ಸ್ಥಿರಮನುಪದಿಹಾರ್ಧ್ ಶ್ರೀನಿವಾಸೋ ದಧಾನಃ ಲಲಿತ ಋಚಿಷು ಲಕ್ಷ್ಮೀ ಭೂಮಿನೀಳಾಸುನೂ ನಂ ಪ್ರಥಯತಿ ಬಹುಮಾನಂ ತ್ವತ್ಪ್ರತಿಛಂದ ಬುಧ್ಯಾ ಕವಿತಾರ್ติก सिंघಾಯ ಕಲ್ಯಾಣ ಗುಣಶಾಲಿನೇ ಶ್ರೀಮதே ವೆಂಕಟೇಶಾಯ ವೇದಾಂತ ಗುರುವೇ ನಮಃ ಶ್ರೀಮತೇ ನಿಕಮಾಂತ ಮಹಾದೇಶಿಕಾಯನಂ ಮುಂದಿನ ಎರಡು ಶ್ಲೋಕಗಳನ್ನು ಮುಂದಿನ ಶೀರ್ಷಿಕೆಯಲ್ಲಿ ಅನುಭವಿಸೋಣ